ಮಂಗಳೂರು ಹೊರವಲಯದ ಬಜ್ಪೆ ಕೊಳಂಬೆ ಗ್ರಾಮ ಸಂಪೂರ್ಣ ಜಲಾವೃತವಾಗಿದ್ದು 5 ಮನೆಗಳಿಗೆ ನೀರು ನುಗ್ಗಿದ್ದು ಅಪಾಯದಲ್ಲಿದೆ. ತಾಲೂಕು ಪಂಚಾಯತ್ ಸದಸ್ಯರ ಮನೆ ಸೇರಿದಂತೆ ಅನೇಕ ಮನೆಗಳಿಗೆ ಫಲ್ಗುಣಿ ನದಿಯ ನೀರು ನುಗ್ಗಿದೆ. 100 ಎಕರೆ ಕೃಷಿ ಭೂಮಿ ನೀರಿನಲ್ಲಿ ಮುಳುಗಡೆಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕೆ ಬಜ್ಪೆ ಕೊಳಂಬೆ ಸ್ಥಳೀಯರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಬಜ್ಪೆ ಕೊಳಂಬೆ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ, ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಪರಿಸ್ಥಿತಿ ಅಂದ್ರೆ, ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಕೊಳಂಬೆ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಕೊಳಂಬೆ ಗ್ರಾಮದಲ್ಲಿ ಒಂದು 5 ಮನೆಗಳಿಗೆ ಅಪಾರವಾದ ಹಾನಿಯಾಗಿರುವಂತದ್ದು, ಮನೆಯವರಿಗೆ ಕೂಡ ಬೆಳಿಗ್ಗೆ ಎದ್ದು ನೋಡುವಾಗ ಒಂದು ದೊಡ್ಡ ಮಟ್ಟದ ಶಾಕ್ ಆಗಿರುವಂತದ್ದು. ಬೆಳಿಗ್ಗೆ ಅಂಗಣದಲ್ಲೆಲ್ಲ ನೀರು ತುಂಬಿರುವಂತದ್ದು. ಈಗ ಸ್ಥಳೀಯರ ಸಹಾಯದಿಂದ 5 ಮನೆಯವರು ಕೂಡ ಸೇಫ್ ಜಾಗಕ್ಕೆ ತಲುಪಿದ್ದಾರೆ. ಹಾಗೆ ತಹಸೀಲ್ದಾರ್ಗಳಿಗೆ ಫೋನ್ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಮಾತನಾಡಿ ಈಗ ಒಂದು ಬೋಟ್ ಕಳಿಸುವ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಏನಾಗ್ತದೆ ಎಂದು ಅದೇ ಸ್ಥಳೀಯ ಶಾಸಕರೆಲ್ಲ ಬಂದು ನೋಡ್ಬೇಕಾಗ್ತದೆ. ಕೊಳಂಬೆ ಗ್ರಾಮದಲ್ಲಿ ಏನಾದ್ರು ಕಾಳಜಿ ಕೇಂದ್ರ ತೆರೆದಿದ್ದಾರಾ? ಹಲೋ ಮೇಡಮ್, ಕೊಳಂಬೆ ಗ್ರಾಮದಲ್ಲಿ ಎಲ್ಲಾದ್ರೂ ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದಾರಾ ಈಗಾಗ್ಲೇ? ಇಲ್ಲ ಇಲ್ಲ, ಇನ್ನೂ ಕೂಡ ಅಂತದೊಂದು ನಿರಾಶ್ರಿತ ಕೇಂದ್ರಗಳನ್ನು ಎಲ್ಲಿ ಕೂಡ ಮಾಡ್ಲಿಲ್ಲ. ಆದ್ರೆ ಅಪಾರ ಹಾನಿ ಆದದ್ದು ಕೇವಲ ಒಂದು 5 ಮನೆಗಳಿಗೆ. ಈಗ ಸ್ಥಳೀಯ ಶಾಸಕರಾದ ಡಾಕ್ಟರ್ ಭರತ್ಶೆಟ್ಟಿ ಅವರಿಗೆ ಕೂಡ ಮಾಹಿತಿಯನ್ನು ನೀಡಿದ್ದೇವೆ. ಇದೆ 6 ಗಂಟೆಯಲ್ಲಿ ಇಲ್ಲಿ ತಲುಪುವ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬೋಟ್ ಅನ್ನು ಒಂದು ಕಲಿಸ್ತಾರೆಂದು ಒಂದು ಹೇಳಿದ್ದಾರೆ. ಇದೀಗ ನಿಮ್ಮ ಮನೆಗೆ ಏನಾದ್ರು ಹಾನಿ ಸಂಭವಿಸಿದ್ಯಾ? ಹೌದು, ನಮ್ಮ ಮನೆಯ ಕೃಷಿಗೆ ತುಂಬಾ ಮಟ್ಟದ ಹಾನಿಯಾಗಿದೆ. ಮತ್ತೆ ನಿನ್ನೆ ಗಾಡಿ ಹೋಗಿರುವಂತದ್ದು ಮನೆಗಳಿಗೆ, ಎಲ್ಲ ಬೈಕ್ ಕಾರುಗಳು, ಇನ್ನು ಈಗ ಹೊರ ತೆಗಿಲಿಕ್ಕೆ ಆಗ್ತಾ ಇಲ್ಲ ಸನ್ನಿವೇಶ, ಎಲ್ಲರೂ ಕೆಲಸಕ್ಕೆ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾದ ಒಂದು ಪರಿಸ್ಥಿತಿ ಉಂಟಾಗಿದೆ ಇಲ್ಲಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಗಳೂರಿನಲ್ಲೂ ಭಾರಿ ಮಳೆಗೆ ಮಂಗಳೂರು ಹೊರವಲಯದ ಬಜ್ಪೆ ಕೊಳಂಬೆ ಗ್ರಾಮ ಕೂಡ ಸಂಪೂರ್ಣ ಜಲಾವೃತಗೊಂಡಿದೆ. ಮಂಗಳೂರಿನ ಹೊರವಲಯದ ಕೊಳಂಬೆ ಗ್ರಾಮ ಸಂಪೂರ್ಣ ಜಲಾವೃತವಾಗಿ 5 ಮನೆಗಳಿಗೆ ನೀರು ನುಗ್ಗಿ ಅಪಾಯದ ಮಟ್ಟ ತಲುಪಿದೆ. ಇದರ ಜೊತೆಗೆ ತಾಲೂಕು ಪಂಚಾಯತ್ ಸದಸ್ಯರ ಮನೆ ಕೂಡ ಜಲಾವೃತಗೊಂಡಿದೆ. ಹಾಗೆ ಅನೇಕ ಮನೆಗಳಿಗೆ ಫಲ್ಗುಣಿ ನದಿಯ ನೀರು ನುಗ್ಗಿ 100 ಎಕರೆ ಕೃಷಿ ಭೂಮಿಗಳು ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಸಂಭವಿಸಿದೆ. ಈ ಬಗ್ಗೆ ಮಾಹಿತಿ ನೀಡೋಕೆ ಇನ್ನು ತಾಲೂಕು ಪಂಚಾಯತ್ ಸದಸ್ಯರಾದಂತಹ ವಿಶ್ವನಾಥ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ. ಸರ್, ಹೊರವಲಯದ ಬಜ್ಪೆ ಕೊಳಂಬೆ ಗ್ರಾಮ ಜಲಾವೃತಗೊಂಡಿದೆ, ನಿಮ್ಮ ಮನೆಗೆ ಸಹ ನೀರು ನುಗ್ಗಿದಂತಹ ಪರಿಸ್ಥಿತಿ ಬಂದಿದೆ, ಹೇಗಿದೆ ಪರಿಸ್ಥಿತಿಯಲ್ಲಿ? ಒಂದು ನಂದಂತ ಅಲ್ಲ, ಒಂದು 4-5 ಮನೆಗೆಲ್ಲ ನೀರು ನುಗ್ಗಿದೆ. ಒಂದು ಮುಸ್ಲಿಂ ಪರಿವಾರವನ್ನು ಈಗ ಸ್ಥಳಾಂತರಗೊಂಡಿದ್ದೇವೆ. ಎಲ್ಲ ಮನೆ ಬಿಟ್ಟು ನಾವು ಹೊರಗಡೆ ಬಂದಿದ್ದೇವೆ ಈಗ. ಮತ್ತೆ ಮಳೆ ನೀರು, ಹಲೋ, ಮಾತಾಡಿ ಸರ್, ಮಾತಾಡಿ. ಮಳೆ ನೀರು ಇದು ಮಳೆ ನೀರು ಬಹಳ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಇಲ್ಲಿ ಜಲಾವೃತಗೊಂಡಿದೆ. ಗ್ರೌಂಡ್ ಇಂದ ಒಂದು 9-10 ಫೀಟ್ ತನಕ ನೀರು ಏರಿದೆ. ಅದರಿಂದ ತುಂಬಾ ತೊಂದರೆ ಆಗ್ತಾ ಉಂಟು ಊರಿನವರಿಗೆಲ್ಲ. ಮುಂದೆ ಯಾವ ಕ್ರಮ ಕೈಗೊಳ್ತೀರಿ ಸರ್ ನೀವು? ಅಲ್ಲ, ನಮಗೀಗ ರೆಸ್ಕ್ಯೂ ತಹಸೀಲ್ದಾರ್ಗೆ ಮತ್ತು ನಮ್ದು ಶಾಸಕರಿಗೆ ನಾವು ಟೆಲಿಫೋನ್ ಮುಖಾಂತರ ಅವರಿಗೆ ವಿಷಯವನ್ನು ತಿಳಿಸಿದ್ದೇವೆ. ತಹಸೀಲ್ದಾರು ಈಗ ಒಂದು ದೋಣಿಯನ್ನು ಕಳಿಸಿದ್ರೆ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿನ ಸ್ಥಳೀಯ ಸಂಘ ಸಂಸ್ಥೆಯ ಹುಡುಗರು ಎಲ್ಲ ಬಂದು ಏನೋ ಬಚಾವ್ ಕಾರ್ಯಗಳಲ್ಲಿ ಕಾರ್ಯನಿರತರಾಗಿದ್ದಾರೆ. ಶಾಸಕರು ಇನ್ನು ಭೇಟಿ ನೀಡಿಲ್ವಾ ಸ್ಥಳಕ್ಕೆ? ಶಾಸಕರು ಫೋನ್ ಮಾಡಿದೆ ನಾನು, ಅದಕ್ಕೆ ತಹಸೀಲ್ದಾರ್ಗೆ ನಾನು ಫೋನ್ ಮಾಡಿದೆ. ಒಂದು ದೋಣಿ ಕಳಿಸಿದ್ರೆ ಅಂತ ಹೇಳಿದ್ದಾರೆ. ಈ ಶಾಸಕರು ಅಂದ್ರೆ ಇಲ್ಲಿ ಮಲವೂರು, ಅದ್ಯಪಾಡಿ, ಕೊಳಂಬೆ, ಕಂದಾವರ ಅದೆಲ್ಲ ಬರ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಈಗ ಬರ್ಬೋದು ನಮ್ಮಲ್ಲಿ ಕೂಡ. ಧನ್ಯವಾದಗಳು ಸರ್ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ. ಮಂಗಳೂರು ಹೊರವಲಯದ ಬಜ್ಪೆ ಕೊಳಂಬೆ ಗ್ರಾಮ ಕೂಡ
ಧಾರಾಕಾರ ಮಳೆಗೆ ಸಂಪೂರ್ಣ ಜಲಾವೃತವಾಗಿದೆ. 5 ಮನೆಗಳಿಗೆ ಕೂಡ ನೀರು ನುಗ್ಗಿದೆ. ತಾಲೂಕು ಪಂಚಾಯತ್ ಸದಸ್ಯರ ಮನೆ ಸೇರಿದಂತೆ ಅನೇಕ ಮನೆಗಳು ಜಲಾವೃತಗೊಂಡಿದೆ. ಪಲ್ಗುಣಿ ನದಿಯ ನೀರು ಕೊಳಂಬೆ ಗ್ರಾಮಕ್ಕೆ ನುಗ್ಗಿದ್ದು 100 ಎಕರೆ ಕೃಷಿ ಭೂಮಿಗಳು ಮುಳುಗಡೆಯಾಗಿದೆ. 100,000 ರೂಪಾಯಿ ನಷ್ಟಗೊಂಡಿದೆ. 5 ಮನೆಗಳಿಗೆ ನೀರು ನುಗ್ಗಿದ್ದು ಇವಾಗ ನಮ್ಮ ಜೊತೆ ತಾಲೂಕು ಪಂಚಾಯತ್ ಸದಸ್ಯರಾದ ವಿಶ್ವನಾಥ್ ಶೆಟ್ಟಿಯವರು ಮಾತನಾಡಿದರು. ಒಂದು ಮುಸ್ಲಿಂ ಕುಟುಂಬ ಕೂಡ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳಿದರು. ಈಗಾಗಲೇ ಶಾಸಕರಿಗೆ ತಹಶೀಲ್ದಾರರಿಗೆ ಮಾಹಿತಿ ನೀಡಿದ್ದಾರೆ. ಅವರು ಇನ್ನೇನು ಸ್ಥಳಕ್ಕೆ ಬರಲಿದ್ದಾರೆ. ಕಿನ್ನಿಗೋಳಿ ಪ್ರದೇಶ ಕೂಡ ಸಂಪೂರ್ಣ ಜಲಾವೃತಗೊಂಡಿದೆ. ನಂದಿನಿ ನದಿ ನೀರು ಕಿನ್ನಿಗೋಳಿ ಪ್ರದೇಶಕ್ಕೆ ನುಗ್ಗಿದ್ದು ಹಲವು ಮನೆಗಳಿಗೆ ಎಫೆಕ್ಟ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮೊಂದಿಗೆ ಪ್ರತಿನಿಧಿ ನಿಶಾಂತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಶಾಂತ್, ಕಿನ್ನಿಗೋಳಿಯ ಪರಿಸ್ಥಿತಿ ಹೇಗಿದೆ? ನಿಶಾಂತ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮ್ಗೆ? ಎಸ್, ಕಿನ್ನಿಗೋಳಿಯ ಪರಿಸ್ಥಿತಿ ಹೇಗಿದೆ? ನಿನ್ನೆ ರಾತ್ರಿಯಿಂದ ಕಿನ್ನಿಗೋಳಿ ಸುತ್ತಮುತ್ತ ಭಾರಿ ಮಳೆ ಆಗ್ತಿದೆ, ಗಾಳಿ ಮಳೆ ಆಗ್ತಿದೆ. ಈಗ ನಂದಿನಿ ನದಿಯೊಂದು ತುಂಬಿ ಹರಿಯುತ್ತಿದೆ. ಒಂದು ತಗ್ಗು ಪ್ರದೇಶಗಳೆಲ್ಲ ಜಲಾವೃತವಾಗಿದೆ. ಆದರೆ ಮುಲ್ಕಿ ಹೋಬಳಿಯ ಒಂದು ಪಂಜ ಮತ್ತೆ ಬೈಲಗುತ್ತು ಸಮೀಪ ಫುಲ್ಲು ನೆರೆ ಆವೃತವಾಗಿದೆ. ಪಂಜದಲ್ಲಿ ಸುಮಾರು 15 ಮನೆಗಳೊಂದು ಸಂಪರ್ಕ ಕಳೆದುಕೊಂಡಿದೆ. ಅದಲ್ಲದೆ ಕಟೀಲಿನ ಒಂದು ಮಿತ್ತ ಬಯಲು ಪ್ರದೇಶದಲ್ಲೂ ಜಲಾವೃತವಾಗಿದೆ. ಅಲ್ಲದೆ ಹತ್ತೂರು ಬಯಲು, ಹತ್ತೂರು ಮಹಾಗಣಪತಿ ಮಂದಿರಕ್ಕೆ ಒಂದು ಸಂಪರ್ಕ ಕಲ್ಪಿಸುವ ಒಂದು ರಸ್ತೆಯೂ ಮುಳುಗಡೆಯಾಗಿದೆ. ಅಲ್ಲದೆ ಹತ್ತೂರು ಬಯಲು ಮತ್ತೆ ಕೆಲೆಂಜೂರು ಮತ್ತಿತರ ಕಡೆಗಳೆಲ್ಲ ಹಲವು ಮನೆಗಳು ಈಗ ಒಂದು ಸಂಪರ್ಕ ಕಳೆದುಕೊಂಡಿದೆ. ಈಗ ತುರ್ತಾಗಿ ಅಂದ್ರೆ ಮುಲ್ಕಿ ತಹಶೀಲ್ದಾರ್ ಮತ್ತೆ ಕಟೀಲು ಕಿನ್ನಿಗೋಳಿ ಪರಿಸರದ ವಿಎಗಳು ಈಗ ಒಂದು ಅಗ್ನಿಶಾಮಕದವರನ್ನು ಕರೆದುಕೊಂಡು ಈಗ ಅಪಾಯದ ಮಟ್ಟದಲ್ಲಿ ಯಾರು ಇದ್ದಾರೆ ಅವರನ್ನು ಕರೆದುಕೊಂಡು ವ್ಯವಸ್ಥೆ ಮಾಡುತ್ತಿದ್ದಾರೆ. ಎಸ್ ನಿಶಾಂತ್, ಯಾರ್ಯಾರು ಭೇಟಿ ನೀಡಿದ್ರ ಅಲ್ಲಿಗೆ ಯಾರಾದ್ರೂ ಪ್ರತಿನಿಧಿಗಳು? ಇದುವರೆಗೆ ಯಾರು ಭೇಟಿ ನೀಡಿಲ್ಲ. ಆದ್ರೆ ಇದು ನಿನ್ನೆ ರಾತ್ರಿಯಿಂದ ಮಳೆ ಜಾಸ್ತಿ ಆಗಿದ್ದರಿಂದ ಇದು ನೆರೆ ಆವೃತವಾಗಿದೆ. ಇನ್ನು ಜನಪ್ರತಿನಿಧಿಗಳು ಈಗ ತಾನೇ ಭೇಟಿ ನೀಡುವ ಸಾಧ್ಯತೆ ಇದೆ. ಓಕೆ, ಪರಿಹಾರ ಕ್ರಮ ಏನಾದ್ರು ಕೈಗೊಂಡಿದ್ದಾರೆ ಅಲ್ಲಿ ಸ್ಥಳೀಯರು? ಸದ್ಯಕ್ಕೆ ಈಗ ಸ್ಥಳೀಯರು ಒಂದು ಸ್ಥಳದಲ್ಲಿ ಇದ್ದಾರೆ. ಆದ್ರೆ ಜನಪ್ರತಿನಿಧಿಗಳು ಇನ್ನು ಬರ್ಬೇಕಷ್ಟೇ. ಮುಲ್ಕಿಯಲ್ಲಿ ಈಗ ಅಗ್ನಿಶಾಮಕದೆಲ್ಲ ಮುಲ್ಕಿಗೆ ಬಂದಿದ್ದಷ್ಟೇ. ಇನ್ನು ಬೇರೆ ಅಪಾಯದ ಹೆಚ್ಚಿನ ಅಪಾಯ ಇದ್ದ ಕಡೆಗೆ ಇನ್ನಷ್ಟೇ ಹೋಗ್ಬೇಕಾಗಿದೆ. ಎಷ್ಟು ಮನೆಗಳಿಗೆ ಹಾನಿಯಾಗಿದೆ ನಿಶಾಂತ್? ಮುಳುಗಡೆನಾದ್ರೂ ಆಗಿದೆಯಾ? ಸಂಪೂರ್ಣ ಮುಳುಗಡೆ ಆಗಿಲ್ಲ, ಅದೊಂದು ಸಂಪರ್ಕ ಕಳೆದುಕೊಂಡಿದೆ ಹಲವು ಮನೆಗಳು. ಸುಮಾರು ಪಂಜ ಮಿತ್ತಬೈಲು ಮತ್ತೆ ಕೆಲೆಂಜೂರು ಇನ್ನಿತರ ಪ್ರದೇಶಗಳಲ್ಲಿ ಸುಮಾರು ಒಂದು 40 ಮನೆಗಳ ಒಂದು ಸಂಪರ್ಕ ಕಳೆದುಕೊಂಡಿದೆ. ಕೃಷಿ ಭೂಮಿಗಳಿಗೆ ಒಂದು ಹಾನಿಯಾಗಿದೆಯಾ? ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ? ಸಂಪೂರ್ಣ 1,000 ಎಕರೆ ಕೃಷಿ ಭೂಮಿಗೆ ಹಾನಿಯಾಗಿದೆ. ಅಂದ್ರೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಂದ್ರೆ ಈ ವರ್ಷ ಪ್ರಾರಂಭದ ದಿನಗಳಲ್ಲಿ ಮಳೆ ಕಡಿಮೆ ಇದ್ದರೂ ಈ ಸಾರಿ ನಾಟಿ ಕಾರ್ಯ ಒಂದು ಲೇಟ್ ಆಗಿ ಮಾಡಿದ್ರಿಂದ ಅಂದ್ರೆ 1 ತಿಂಗಳ ಹಿಂದೆ ಅಷ್ಟೇ ಸಂಪೂರ್ಣವಾಗಿ ನಾಟಿ ಕಾರ್ಯ ಒಂದು ಮುಗಿದಿದೆ. ಆದ್ರಿಂದ ಒಂದು ಕೃಷಿ ಭೂಮಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅಂದ್ರೆ 1,000 ಎಕರೆ ಅಂತ ಹೇಳ್ಬಹುದು. ಅಂದ್ರೆ ಮುಲ್ಕಿ ಪರಿಸರದಲ್ಲಿ ಆಗ್ಬಹುದು, ಹತ್ತೂರು ಆಗಿರ್ಬಹುದು, ಕೆಂಬ್ರಾಲ್ ಆಗಿರ್ಬಹುದು, ಕಟೀಲು ಮತ್ತೆ ಶಿಬರೂರು ಕಡೆಗಳಲ್ಲಿ 1,000 ಎಕರೆ ಭೂಮಿ ನಾಟಿ ಕಾರ್ಯ ಆಗಿದ್ದಷ್ಟೇ. ಆದ್ರೆ ಸಂಪೂರ್ಣ ಈಗ ಮುಳುಗಡೆ ಆಗಿದೆ. ಎಸ್, ಧನ್ಯವಾದಗಳು ನಿಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.